ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತು ಯುಗಾದಿ ಹಬ್ಬ, ಸೊ ನಾನು ಯುಗಾದಿ ಹಬ್ಬದ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಆಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನೀವು ಏನ್ ಅನ್ಕೊಂಡಿದ್ರು ನಿಮ್ಮ ಜೀವನದಲ್ಲಿ ಎಲ್ಲವೂ ನೆರವೇರ್ಲಿ, ಹಾಗೆ ಎಲ್ರಿಗೂ ಆರೋಗ್ಯ ಸಂತೋಷದಿಂದ ಇರಿ. ನೀವ್ ಏನೇನೆಲ್ಲ ಅನ್ಕೊಂಡಿದ್ರೆ ನೋಡಿ, ಅದೆಲ್ಲವೂ ಈ ಒಂದು ವರ್ಷದಲ್ಲಿ ನೆರವೇರ್ಲಿ ಅಂತ ನಾನು ನಿಮ್ಗೆ ವಿಶ್ ಮಾಡ್ತಾ ಇದ್ದೀನಿ. ಇವತ್ತು ಏನ್ ಹಬ್ಬದ ಸಂತೋಷ ಸಂಭ್ರಮ ಏನು ಇಲ್ಲ ನನಗೆ ಗೊತ್ತು. ಫುಲ್ ದೇಶ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಆವರಿಸ್ಬಿಟ್ಟಿದೆ. ಸೊ ಅದೆಲ್ಲವೂ ಫಸ್ಟ್ ಈ ವರ್ಷದ ಪ್ರಾರಂಭದಲ್ಲಿನೇ ನಮ್ಗೆ ಒಂದು ಬೇವ್ನ ತಿಂದಂತ ಅನುಭವ. ಯಾಕೆಂತಂದ್ರೆ ಎಲ್ಲರೂ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಬರೋ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ವೈರಸ್ ಏನಿದವಲ್ಲ ಎಲ್ಲ ಹೋಗಿ ಎಲ್ಲರೂ ಆರೋಗ್ಯದಿಂದ ಇರೋಣ ಅಂತ ಹೇಳಿ ನಾವು ಈ ಒಂದು ದಿನದಲ್ಲಿ ದೇವ್ರನ್ನ ಪ್ರಾರ್ಥಿಸೋಣ. ಸೊ ಇವತ್ತು ಒಂದು ಸಿಂಪಲ್ ಆಗಿ ನಾವು ಮನೇಲೆ ಇರೋದ್ರಿಂದ, ಆಕ್ಚುಲಿ ಇವಾಗ ಇಲ್ಲ ಎಲ್ಲ ಚೆನ್ನಾಗಿತ್ತು ಅಂತಂದ್ರೆ ನಮ್ಗೆ ರಜೆನೆ ಸಿಗ್ತಾ ಇರ್ಲಿಲ್ಲ. ಸೊ ಇವಾಗ ಮನೇಲಿ ಇದೀವಿ, ದೇವ್ರನ್ನ ಪೂಜೆ ಮಾಡಕ್ಕೆ ಹಾಗೆ ಅಡ್ಗೆ ಊಟ ಮಾಡಕ್ಕೆ ಏನು ತೊಂದರೆ ಇಲ್ಲ. ಸೊ ಆದಷ್ಟು ನಾವು ಮನೇಲಿದ್ದು ಏನ್ ಮಾಡಕ್ಕಾಗುತ್ತೆ ನೋಡಿ ಅದಷ್ಟು ಮಾಡೋಣ. ಏನ್ ಇಲ್ಲ ಅಂತ ಹೇಳಿ ಹೊರಗಡೆ ಎಲ್ಲ ಹೋಗಿ ತರೋದು ಏನು ಇಲ್ಲ. ಮನೇಲಿ ಏನಿದೆ ಅದ್ರಲ್ಲಿನೇ ನಮ್ಗೇನಾಗುತ್ತೋ ಅದನ್ನೇ ಮಾಡೋಣ. ಸೊ ನಾವು ಸಿಂಪಲ್ ಆಗಿನೇ ಮಾಡ್ತಾ ಇದ್ದೀವಿ. ಒಂದು ಏನಂತಂದ್ರೆ ಮಾಡೋಂಥ ಪರಿಸ್ಥಿತಿಯಲ್ಲಿ ಕೂಡ ನಾವಿಲ್ಲ ಆಕ್ಚುಲಿ ಹೇಳಬೇಕು ಅಂತಂದ್ರೆ, ಆದ್ರೆ ಏನೋ ಮನೇಲಿ ಇದೀವಲ್ಲ, ಹೆಂಗೂ ಇದೀವಿ. ಅಕಸ್ಮಾತ್ ಆಗಿ ಅಂತೂ ನಮ್ಗೆ ರಜೆ ಸಿಕ್ಕಿದೆ, ಇದೀವಿ. ಸೊ ದೇವ್ರ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಪ್ರಸಾದ ಮಾಡಿ ನಾವು ಊಟ ಮಾಡೋದ್ರಲ್ಲಿ ಅಷ್ಟೇ ಹಬ್ಬದ ಒಂದು ಸಂಭ್ರಮ. ಸೊ ಇವತ್ತು ನಾನು ಏನು ಅಡುಗೆ ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ. ಹಾಗೆ ನಮ್ಮ ಕಡೆ ಸ್ಪೆಷಲ್ ಬೇವು ಅಂತ ಹೇಳಿ ಮಾಡ್ತೀವಿ. ಈ ಒಂದು ಹಬ್ಬದ ಸ್ಪೆಷಾಲಿಟಿ ಬಂದು ಬೇವು. ಸೊ ಅದನ್ನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ನನ್ನ ಡೇ ರೊಟೀನ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಒಂದು ಕಡೆ ಬೇಳೆನ ಕುದಿಯಕ್ಕೆ ಇಟ್ಟಿದ್ದೀನಿ, ಆಗಲೇ ಪೂರ್ಣ ಇಟ್ಟಿದ್ದೀನಿ. ಇವಾಗ ಬೇವನ ಮಾಡಬೇಕು. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಮನೆ ಇರೋದ್ರಿಂದ ಟ್ರೆಡಿಷ್ನಲ್ ವೇರ್ನ ಹಾಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಹಾಕೊಳ್ಳೋದೇ ಇಲ್ಲ. ಚೂಡಿದಾರು, ಕುರ್ತಿ, ಸ್ಯಾರಿ ಅವೆಲ್ಲ ಏನು ಹಾಕೊಳಕ್ಕೆ ಆಗಲ್ಲ. ಸೊ ಈ ಒಂದು ಹಬ್ಬ ಟೈಮಲ್ಲಿ ಇದ್ದಾಗಾದ್ರೂ ಹಾಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಟ್ರೆಡಿಷನಲ್ ವೇರ್ ಹಾಕೊಂಡಿದ್ದೀನಿ. ಸೊ ಈಗ ನಾನು ಬೇಗ ಯಾವ ತರ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ಬೇಳೆನ ಕುದಿಯಕ್ಕೆ ಇಟ್ಟಿದ್ದೀನಿ. ನಾನು ಅರ್ಧ ಕಡಲೆ ಬೇಳೆ, ಅರ್ಧ ತೊಗರು ಬೇಳೆನ ಇಟ್ಟಿದ್ದೀನಿ. ಒಂದೊಂದು ಕಪ್ ತಗೊಂಡಿದ್ದೀನಿ, ಎರಡು ಚಿಕ್ಕ ಚಿಕ್ಕ ಕಪ್ಪು. ಈಗ ನಾನು ಬೇವು ಮಾಡೋದಕ್ಕೆ ಫಸ್ಟ್ ಪುಟಾಣಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಪುಟಾಣಿ ಹಿಟ್ಟು ಅಂತಂದ್ರೆ ಉರುಗಡ್ಲೆ ಹಿಟ್ಟು, ಮಂಡಳಗಣ್ಣಿಗೆಲ್ಲ ಹಾಕ್ತೀನಿ ನೋಡಿ ಅದು, ಮತ್ತೆ ಬೇಸನ್ ಅಲ್ಲ. ಇದು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋತೀರಾ ಅದಿಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಈಗ ನಾನು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಉತ್ತುತ್ತಿ, ವಾಲ್ನಟ್ಟು, ಪಿಸ್ತಾ ಏನೇನಿದಾವೆ ಎಲ್ಲಾನು ಹಾಕೊಳ್ಬಹುದು. ಹಾಗೆ ಚಾರ್ವಾಳ್ ಬೀಜ ಅವೆಲ್ಲ ಬರುತ್ತೆ ನೋಡಿ, ಅದನ್ನು ಕೂಡ ಇದರಲ್ಲಿ ಹಾಕ್ಬೋದು. ನಿಮ್ಮ ಮನೇಲಿ ಏನೇನಿದೆಯೋ ಅದೆಲ್ಲವೂ ನೀವು ಹಾಕೊಳ್ಳಿ. ಅದಾದ್ಮೇಲೆ ನಾನು ಒಂದು ಚಿಕ್ಕ ಕಪ್ಪು ಕೊಬ್ಬರಿ ತುರಿನ ತಗೊಂಡಿದ್ದೀನಿ, ಇದು ಒಣ ಕೊಬ್ಬರಿ ತುರಿ. ಆಮೇಲೆ ಒಂದು ಟೇಬಲ್ ಸ್ಪೂನು ಗಸಗಸೆನ ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹುಣ್ಸೆಹಣ್ಣ ಹಿಂಡ್ಕೊಳ್ಳಿ. ನಿಮ್ಗೆ ಅಳತೆ ಎಲ್ಲ ಗೊತ್ತಾಗಿಲ್ಲ ಅಂತಂದ್ರೆ ಫಸ್ಟ್ ಸ್ವಲ್ಪ ಹಿಂಡ್ಕೊಳ್ಳಿ. ನನಗೆ ಗೊತ್ತಾಗ್ತಾ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿನೇ ಅದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ತುರ್ಕೊಂಡಿರೋಂಥ ಜಾಜಿಕಾಯಿನ ಹಾಕೊಳ್ತಾ ಇದ್ದೀನಿ, ಅದು ಸ್ವಲ್ಪ ತಗೊಂಡಿದ್ದೀನಿ. ಅದಾದ್ಮೇಲೆ ಇದು ಕೂಡ ಸ್ವಲ್ಪ ಅಜ್ವಾನ ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದು ಖರ್ಜೂರ, ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಕಟ್ ಮಾಡಿ ಹಾಕೊಳ್ಬಹುದು. ಅದಾದ್ಮೇಲೆ ಬೆಲ್ಲ, ಇದು ಅಷ್ಟೇ. ಹುಣ್ಸೆಹಣ್ಣು ಎಷ್ಟು ಹಾಕಿರ್ತೀರೋ ನೋಡ್ಬಿಟ್ಟು ನೀವು ಬೆಲ್ಲ ಹಾಕೊಳ್ಳಿ. ಮಾಡ್ತಾ ಇರೋ ಅಂತ ಕ್ವಾಂಟಿಟಿ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ಇದು ನಾನು ಕುಂಬಳಕಾಯಿ ಬೀಜನ ಹಾಕ್ತಾ ಇದ್ದೀನಿ. ಇದಕ್ಕೆ ಸೌತಿ ಬೀಜ, ಆಮೇಲೆ ಕರ್ಬೂಜ ಹಣ್ಣಿನ ಬೀಜ ಎಲ್ಲವೂ ಇದಕ್ಕೆ ಹಾಕ್ಬೋದು. ಆದ್ರೆ ನಾನು ನಮ್ಮನೇಲಿ ಇದ್ದಿದ್ದು ಇವಾಗ ಕುಂಬಳಕಾಯಿ ಬೀಜ ಅದಷ್ಟೇ, ಅದಕ್ಕೆ ಹಾಕೊಳ್ತಾ ಇದ್ದೀನಿ. ನಾನು ಇದಕ್ಕಿನ್ನ ಬೇವಿನ ಹೂ ಮತ್ತೆ ಮಾವಿನಕಾಯಿನ ಹಾಕೊಂಡಿಲ್ಲ, ಯಾಕೆಂದ್ರೆ ನಾವು ಹೊರಗಡೆ ಹೋಗಿ ತರುವಂತ ಸಿಚುವೇಶನ್ ಅಲ್ಲಿ ಇಲ್ಲ. ಸೊ ಮನೇಲಿ ಏನಿದೆ ನಾನು ಅದ್ರಲ್ಲಿನೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಿಮ್ಗೆ ಸಿಗೋ ತರ ಇತ್ತು ಅಂತಂದ್ರೆ ಬೇವಿನ ಹೂವ ಮತ್ತೆ ಮಾವಿನಕಾಯಿನ ತುರಿದ್ಬಿಟ್ಟು ಇದಕ್ಕೆ ಕಲ್ಸ್ಕೊಳ್ಬೇಕು. ಸೊ ಇದಿಷ್ಟೆಲ್ಲ ಹಾಕೊಂಡು ಕಲ್ಸಿದ್ರೆ ಬೇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ. ನೀವು ಗಟ್ಟಿ ಬೇವನೆ ಮಾಡ್ತಾ ಇದ್ರೆ ಮನೇಲಿ ಅಷ್ಟಕ್ಕೆ ನಿಲ್ಲಿಸ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ನೀರಾಗಿ ಬೇಕೋ ಅಷ್ಟು ನೋಡ್ಬಿಟ್ಟು ನೀರ ಹಾಕೊಳ್ಬಹುದು. ನಮ್ಮಪ್ಪನ ಮನೆ ಕಡೆ ಎಲ್ಲ ಸ್ವಲ್ಪ ಗಟ್ಟಿ ಬೇವು ಮಾಡ್ತಾರೆ, ಅಂದ್ರೆ ಅದು ಹೋಳಿಗೆ ಹಚ್ಕೊಂಡು ತಿಂತಾರೆ ಬೇವನ ಮಾಡ್ಬಿಟ್ಟು. ಬಟ್ ನಮ್ಮ ಮನೆ ಸೈಡ್ ಸ್ವಲ್ಪ ನೀರಾಗ ಮಾಡ್ತಾರೆ ನಮ್ಮಮ್ಮನ ಸೈಡು. ಸೊ ಕುಡಿಯೋಕೆ ಚೆನ್ನಾಗಿರತ್ತಂತ ಹೇಳಿ, ಸೊ ಅದಕ್ಕೆ ನಾನು ಕುಡಿಯೋಕೆ ಬರ್ಲಿ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದೀನಿ.
ಇದಕ್ಕೇನೆ ಕೆಲವೊಬ್ರು ಹಣ್ಣುಗಳು ಕೂಡ ಹಾಕ್ತಾರೆ, ದ್ರಾಕ್ಷಿ, ಬಾಳೆಹಣ್ಣು, ಕರ್ಬೂಜ ಎಲ್ಲವನ್ನು ಹಾಕೊಳ್ಬಹುದು. ಹಾಗೆ ಯುಗಾದಿ ಹಬ್ಬ ದಿನ ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅಥವಾ ಯಾರೇ ಬರ್ಲಿ ನಾವು ಈ ಒಂದು ಬೇವನ ಕೊಡ್ತೀವಿ. ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡ್ಬಿಡಿ. ಪುಟಾಣಿ ಹಿಟ್ಟು ಎಲ್ಲಾದ್ರೂ ಮಿಕ್ಕೊಂಡಿದ್ರು ಚೆನ್ನಾಗಿ ಕಲಿಬೇಕು. ಸೊ ಇದಿಷ್ಟು ಮಾಡಿದ್ಮೇಲೆ ಏಲಕ್ಕಿ ಪುಡಿನ ಹಾಕೊಳ್ಬೇಕು. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡ್ರೆ ನಮ್ಮ ಬೇವು ರೆಡಿ ಆಗತ್ತೆ. ಇದನ್ನ ನಾವು ಯುಗಾದಿ ಹಬ್ಬ ಮತ್ತೆ ಶ್ರೀರಾಮನವಮಿಗೆ ಈ ಒಂದು ಬೇವನ ಕಲಿಸ್ತೀವಿ. ನೀವ್ಯಾರು ಇದನ್ನ ಮಾಡ್ತಾ ಇಲ್ಲ ಅಂತಂದ್ರೆ ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಕುಡಿಯಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಡ್ಬಿಟ್ಟು ದೇವ್ರ ನೈವೇದ್ಯ ಎಲ್ಲ ಮಾಡಿ ಇವಾಗ ನಾವು ಕುಡಿಯಕ್ಕೆ ಕುತ್ಕೊಂಡಿದ್ದೀವಿ. ನಿಮ್ಮ ಮನೆಯಲ್ಲೂ ನೀವು ಇದೇ ತರ ಬೇವು ಮಾಡ್ತೀರಾ ಏನು ಅಂತೇಳಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ, ಅದಕ್ಕೆ ಕೇಳ್ತೀನಿ ನಿಮ್ಮ ಮನೆ ಕಡೆ ಎಲ್ಲ ಯಾವ ತರ ಮಾಡ್ತಾರೆ ಅಂತೇಳಿ. ಸೊ ನಾನು ಅದಿಷ್ಟು ಕುಡಿಯೋದು ಬರೋಷ್ಟರಲ್ಲಿ ಇಲ್ಲಿ ಹೂರ್ಣದ ಬೇಳೆ ನಾನು ಮೊದ್ಲೇ ಅದಕ್ಕೆ ಬೆಲ್ಲ ಎಲ್ಲ ಹಾಕಿದ್ದೆ. ಸೊ ಅದು ಕೂಡ ರೆಡಿ ಆಗಿದೆ, ರುಬ್ಕೊಳ್ಬೇಕು ಅಷ್ಟೇ. ಈಗ ನಾನು ಕಣಕನ ಕಲಿಸ್ತಾ ಇದ್ದೀನಿ ಹೋಳಿಗೆಗೆ. ನಾನು ಫಸ್ಟ್ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ನೀವು 1 ಕಪ್ ಮೈದಾ ತಗೊಂಡಿತ್ತಂತಂದ್ರೆ ಅರ್ಧ ಚಿರೋಟಿ ರವೆ ತಗೊಳ್ಳಿ, 2 ಅರ್ಧ ಅರ್ಧ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ 1 ಜಾಸ್ತಿ 1 ಕಡಿಮೆ ಕೂಡ ಹಾಕೊಳ್ಬಹುದು. ಆ ತರ ಇದ್ದಾಗ ಮೈದಾ ಹಿಟ್ಟು ಜಾಸ್ತಿ ಮಾಡಿ ಚಿರೋಟಿ ರವೆ ಕಮ್ಮಿ ಮಾಡಿ ನೀರು ಮತ್ತೆ ಎಣ್ಣೆಯಲ್ಲಿ ಕಣಕವನ್ನ ಕಲಸ್ಕೊಳ್ಬೇಕು. ನಾನು ಇಲ್ಲಿಗೆ ಬಂದ್ಮೇಲಿಂದ ಇದು 2ನೇ ಸತಿ ಹೋಳಿಗೆ ಮಾಡ್ತಾ ಇರೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಕಣಕನ ಕಲಿಸ್ತಾ ಇರ್ಬೇಕಾದ್ರೆ. ಹೋಳಿಗೆ ಹಿಟ್ಟನ್ನ ಚೆನ್ನಾಗಿ ನಾದಿ ನಾದಿ ಕಲಸಿ ಅಂದ್ರೆ ಸ್ವಲ್ಪ ಚೆನ್ನಾಗಾಗತ್ತೆ. ಈ ತರ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಚೆನ್ನಾಗಿ ನಾದ್ಬಿಟ್ಟು ಕಲಸಿ ಅದನ್ನ 1 ತಾಸು ನೆನೆಯಕ್ಕೆ ಬಿಟ್ಬಿಡಿ. ನಾನು ಈ ಕಡೆ ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ಬೆಂಡೆಕಾಯಿ ಉಳಿದಿತ್ತು, ನನ್ನ ಹಬ್ಬದ ಅಡಿಗೆಗಂತ ಹೇಳಿ ಉಳಿಸಿದ್ದೆ. ಅದನ್ನ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯನ. ನನ್ನ ರೆಸಿಪಿ ಫುಲ್ ಆಗಿ ಶೇರ್ ಮಾಡ್ಲಿಲ್ಲ, ಇನ್ನೊಮ್ಮೆ ಯಾವಾಗಾದ್ರೂ ತೋರಿಸ್ತೀನಿ. ನಾನು ತವಿ ಕೂಡ ಆ ಕಡೆ ಮಾಡಿದ್ದೆ, ಅದನ್ನ ಕೂಡ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಆಗ್ಲೇ ತೋರಿಸಿದ್ದೆ. ಸೊ ಅದನ್ನ ನಾನು ತೋರಿಸ್ತಾ ಇಲ್ಲ. ಈಗ ನಾನು ಹೂರ್ಣದ ಸಾರನ್ನ ಮಾಡೋದನ್ನ ನಿಮಗ್ ತೋರಿಸ್ತೀನಿ. ಅಂದ್ರೆ ಹೋಳಿಗೆ ಸಾರು ಅಂತಾರೆ, ಒಬ್ಬಟ್ಟು ಸಾರು ಅಂತಾರೆ, ನಾವು ಹೂರ್ಣದ ಸಾರು ಅಂತೀವಿ. ಅದನ್ನ ನಿಮಗ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ ನಾನು ಬೇರೆ ಕಡೆ ಎಲ್ಲ ರುಬ್ಬು ಬಿಟ್ಟು ಮಾಡ್ತಾರೆ ನೋಡಿ, ಆನಿಯನ್ ಟೊಮೆಟೊ ಎಲ್ಲ ರುಬ್ಬಿಟ್ಟು ಮಾಡ್ತಾರೆ. ಬಟ್ ನಮ್ಮ ಮನೇಲಿ ನಾವು ಅದನ್ನೇನು ಬಳಸಲ್ಲ ಹಬ್ಬದ ದಿನ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕಲ್ಲ. ಫಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ನಾವು ಹೋಳಿಗೆ ಹೂರ್ಣ ಮಾಡೋ ಮುಂದೆ ತಕ್ಕೊಂಡಿರ್ತೀವಿ ನೋಡಿ ಕಟ್ಟು, ಅದನ್ನೆಲ್ಲ ಹಾಕಿ ಅರಿಶಿನ ಹಾಕಿ ಆಮೇಲೆ ಟೊಮೆಟೊ ಬದಲು ನಾನು ಇಲ್ಲಿ ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಆಮೇಲೆ ಸಾರಿನ ಪುಡಿ ಹಾಕೊಳ್ಬೇಕು. ನಾನು ಅದಿಷ್ಟಕ್ಕೆ 1/2 ಟೇಬಲ್ ಸ್ಪೂನ್ ಸಾರಿನ ಪುಡಿ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಹೂರ್ಣ ರುಬ್ಕೊಂಡಿರ್ತೀವಿ ನೋಡಿ, ಆ ಒಂದು ಹೂರ್ಣನ ಸ್ವಲ್ಪ ಹಾಕ್ಬೇಕು. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿ, ಯಾಕಂದ್ರೆ ಹೂರ್ಣ ಸ್ವಲ್ಪ ಗಟ್ಟಿ ಇದ್ರೆ ಕುತ್ಕೊಂಡಿರುತ್ತೆ. ಸೊ ಚೆನ್ನಾಗಿ ಕೈ ಆಡಿ ಉಪ್ಪು ಹಾಕಿದ್ರೆ ನಮ್ಮ ಹೋಳಿಗೆ ಸಾರು ರೆಡಿ ಆಗತ್ತೆ. ಇದಕ್ಕೆ ನಾನು ಮತ್ತೆ ಬೆಲ್ಲ ಹಾಕೊಳ್ತಾ ಇಲ್ಲ. ಈಗ ನಾನು ಹೋಳಿಗೆನ ಮಾಡಿದ್ದೀನಿ, ಕಲಸಿಟ್ಟು ಕಣಕಾಗ್ಲೇ 1 ತಾಸು ಆಗಿತ್ತು. ಈಗ ನಾನು ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೋಳಿಗೆನ ಇದರ ಲಟ್ಟಿಸ್ಕೊಂಡು ನಾನು ಆಗ್ಲೇ ಕಾಯಕ್ಕಿಟ್ಟಿದ್ದೀನಿ ಹಂಚು, ಅದನ್ನ ಎತ್ಬಿಟ್ಟು ಹಾಕ್ತೀನಿ. ಸೊ ನಮ್ಮ ಮನೆಯ ಹಬ್ಬದ ಅಡಿಗೆ ರೆಡಿ ಆಗಿದೆ. ಹೂರ್ಣದ ಸಾರು, ಬೆಂಡೆಕಾಯಿ ಪಲ್ಯ, ತವಿ ಅನ್ನ, ಹಾಗೆ ಚಿತ್ರಾನ್ನ ಕಲಸಿದ್ದೆ. ಮತ್ತೆ ಆಸ್ ಯೂಶುವಲ್ ಹೋಳಿಗೆ ಅಂತೂ ಇರಲೇಬೇಕು ಯುಗಾದಿ ಹಬ್ಬ ಅಂತಂದ್ರೆ. ಫ್ರೆಂಡ್ಸ್, ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೋಳಿಗೆ ನಾನು ಯಾವಾಗ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೆ ಊಟಕ್ಕೆ. ಆಮೇಲೆ ನಾನು ಜಾಸ್ತಿ ಹೋಳಿಗೆ ಮಾಡಕ್ ಹೋಗ್ಲಿಲ್ಲ. ಈಗ ಸಂಜೆ ಹೋಳಿಗೆ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಸೀರೆ ಉಟ್ಕೊಂಡು ರೆಡಿ ಆಗಿ ದೇವ್ರ ದೀಪ ಹಚ್ಚಿದ್ದಷ್ಟೇ. ಸೀರೆ ಉಟ್ಕೊಂಡು ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಸುಮ್ಮನೆ ಮನೇಲಿ ಹಬ್ಬ ಅಂತ ಹೇಳಿ ಉಟ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಉಟ್ಕೊಳ್ಳೋದೇ ಇಲ್ವಲ್ಲ, ಹಬ್ಬ ಅಂತ ಬಂದಾಗೇ ನಾವು ಉಟ್ಕೊಳ್ಳೋದು. ಸೊ ಅದಕ್ಕಂತಾನೆ ಉಟ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಇವಾಗ. ನೀವೆಲ್ಲರೂ ಯಾವ ತರ ಹಬ್ಬ ಆಚರಿಸಿದ್ರಿ, ನಿಮ್ಮ ಊರಲ್ಲಿ ಯಾವ ತರ ಇದೆ ಸಿಚುವೇಶನ್ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನನಗ್ ಕೂಡ ಗೊತ್ತಾಗತ್ತೆ. ಸ್ನೇಹಿತರೆ, ಏನು ಅಂತಂತಂದ್ರೆ ಇಲ್ಲಿ ಅಂದ್ರೆ ಮಲೇಷ್ಯಾದಲ್ಲಿ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ ಅಂತಾನೆ ಅನ್ಬೋದು. ಸ್ಟಾರ್ಟಿಂಗ್ ಅಲ್ಲಿ 20-30 ಜನಕ್ಕಿತ್ತು, ಈಗ ಆಲ್ರೆಡಿ 2,000 ಬಾರ್ಡರ್ ರೀಚ್ ಆಗ್ತಾ ಇದೆ ಆಲ್ರೆಡಿ. ತುಂಬಾನೇ ಇಲ್ಲಿ ಕೂಡ ಅಷ್ಟೇ, ನಾವು ಎಲ್ಲೂ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ನಾವು ಈಗಾಗ್ಲೇ ಮನೆಯಲ್ಲಿ ಇರ್ತಾ 11 ದಿನ ಆಯ್ತು ಸ್ನೇಹಿತರೆ. ನೀವು 1-2 ದಿನಕ್ಕೆ ತುಂಬಾ ಜನ ಬೋರ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದಾರೆ. ಏನಾದ್ರೂ ಆಗ್ಲಿ, ಬಟ್ ನಮ್ ಸೇಫ್ಟಿಯಲ್ಲಿ ನಾವ್ ಇರ್ಬೇಕು. ನಾವಾಗ್ಲೇ ಇರ್ತಾ 11 ದಿನ ಆಯ್ತು ಆಗ್ಲೇ.
ನಾವು ಮನೆ ಬಿಟ್ಟು ಎಲ್ಲೂ ಅಂದ್ರೆ ಡೋರೇ ತೆಗಿತಾ ಇಲ್ಲ, ಹಾಲು ಬರುತ್ತಷ್ಟೇ ಕೆಳಗಡೆ ಇರೋದಕ್ಕೆ. ಅದೂ ನಮ್ಗೆ 2 ದಿನಕ್ಕೊಮ್ಮೆ ಹಾಲು ಬರುತ್ತೆ. ಸೊ ಅದನ್ನ ಹೋಗಿ ತಗೊಂಡ್ ಬರ್ತೀವಿ. ಅದು ನಾನಂತರೂ ಹೋಗೇ ಇಲ್ಲ, 11 ದಿನದಲ್ಲಿ ಹೊರಗಡೆ ಹೇಗಿದೆ ಅನ್ನೋದು ಕೂಡ ನನಗ್ ಗೊತ್ತಿಲ್ಲ. ಈಗ ಸುಮಂತ್ ಅವರೇ ಹೋಗ್ಬಿಟ್ಟು ತರ್ತಾರೆ ಅಷ್ಟೇ, 2 ದಿನಕ್ಕೊಮ್ಮೆ ಒಂದ್ಸತಿ ಹೋಗ್ಬಿಟ್ಟು ನಾವು ತಗೊಂಡ್ ಬರ್ತಿದೀವಿ. ಇಲ್ಲಿ ನಮ್ ಕಂಡೀಷನ್ ಈ ತರ ಇದೆ ನೋಡಿ. ಅಲ್ಲಿ ಇನ್ನ 2 ದಿನಕ್ಕೆ, ಇವಾಗಿನ ನೀವಿನ 2ನೇ ದಿನದಲ್ಲಿದ್ದೀರಿ. ಸ್ವಲ್ಪ ಜನ ತುಂಬಾ ಜನ 21 ದಿನ ಇರ್ಬೇಕಾ, ಹೇಗಿರ್ಬೇಕು ಏನು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಏನಾದ್ರೂ ಆಗ್ಲಿ ನಾವ್ ಇರ್ಲೇಬೇಕು, ಯಾಕೆ ಅಂತಂದ್ರೆ ನಮ್ ಸೇಫ್ಟಿ ಇವಾಗ ಇಂಪಾರ್ಟೆಂಟ್. ನಮ್ ನಮ್ ಪ್ರಾಣಗಳನ್ನ ಉಳಿಸ್ಕೊಂಡ್ರೆ ಸಾಕಾಗಿರುವಂತ ಒಂದು ಸಂದರ್ಭ ಇದು. ಯಾಕೆಂದ್ರೆ ನಾವು ಈಗ ಯಾರಾದ್ರೂ ಮೀಟ್ ಆದ್ರೆ ಯಾರಿಗ್ ಬಂದಿರುತ್ತೆ ಅಂತಾನೆ ಗೊತ್ತಾಗಲ್ವಲ್ಲ. ಅದು ಸಮ್ ಪೀರಿಯಡ್ ಆಫ್ ಟೈಮ್ ಆಗೋವರೆಗೂ ಅವ್ರಿಗೆ ಇದೆ ಅಂತಾನು ನಮಗ್ ಗೊತ್ತಾಗೋದಿಲ್ಲ. ಇವಾಗ ಏನಾದ್ರೂ ಒಂದು ಸಿಂಪ್ಟಮ್ಸ್ ಇದ್ರೆ ನಮಗ್ ಗೊತ್ತಾಗುತ್ತೆ ಇವ್ರಿಗೆ ಆರಾಮಿಲ್ಲ, ಇವ್ರು ಈ ತರ ಇದಾರೆ ಅಂತೇಳಿ. ಅದು ಸಿಂಪ್ಟಮ್ಸ್ ತೋರ್ಸೋಕಿನ ಮುಂಚೆನೆ ತುಂಬಾ ಜನಕ್ಕೆ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಸೊ ಆದಷ್ಟು ನಾವು ಕೇರ್ಫುಲ್ ಆಗಿ ಮನೆಯಲ್ಲೇ ಇರೋಣ. ನಮ್ಮ ಊರಿಂದ ಎಲ್ಲ ಸುಮಂತ್ ಅವರಿಗೆ ಕಾಲ್ ಮಾಡ್ಬಿಟ್ಟು ಕೇಳ್ತಾ ಇದಾರೆ ಹೇಗಿದೆ ಇಲ್ಲಿ ಪರಿಸ್ಥಿತಿ ಏನು ಅಂತ ಎಲ್ಲ ಹೇಳಿ. ಹಾಗೆ ಅವ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ ನಮ್ಮ ನಮ್ಮ ಊರ್ ಕಡೆ ಎಲ್ಲ ಜಾಸ್ತಿ ಜನ ಹೋಗೋದು ಪುಣೆ ಮತ್ತೆ ಬಾಂಬೆ ಕಡೆ ಹೋಗ್ತಾರೆ. ಅವರೆಲ್ಲರೂ ಇವಾಗ ಹಳ್ಳಿ ಊರಿಗೆಲ್ಲ ಬರ್ತಾ ಇದಾರೆ, ವಾಪಸ್ ರಿಟರ್ನ್ ಆಗ್ತಾ ಇದಾರೆ. ಸೊ ಅವ್ರಂತಂದ್ರೆ ನಮಗ್ ಕೂಡ ಇಲ್ಲಿ ಅಂಜಿಕೆ ಆಗ್ತಾ ಇದೆ, ಇರಕ್ ಆಗ್ತಾ ಇಲ್ಲ, ಯಾರಿಗ್ ಬಂದಿರುತ್ತೋ ಗೊತ್ತಿಲ್ಲ, ಎಲ್ರು ಈಗ ಬರ್ತಾ ಇದಾರೆ ಊರಿಗೆ ಅಂತ ಹೇಳಿ. ಸೊ ನೋಡಿ, ಹಳ್ಳಿ ಊರಲ್ಲಿದ್ರು ಸಿಟಿಯಲ್ಲಿದ್ರು ಎಲ್ಲಿದ್ರು ಇವಾಗ ನಮ್ನ ನಾವು ಕಾಪಾಡ್ಕೊಳ್ಬೇಕು. ನನ್ಗೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ. ಇವಾಗ ನ್ಯೂಸ್ ಅಲ್ಲೆಲ್ಲ ಮಲೇಷ್ಯಾ ಅಂತೇಳಿ ತುಂಬಾ ಹೆಸರು ಬರ್ತಾ ಇರ್ಬೋದು. ಸೊ ನಂಗೆ ತುಂಬಾ ಜನ ಕಮೆಂಟ್ಸ್ ಅಲ್ಲೆಲ್ಲ ಕೇಳ್ತಾ ಇದ್ದೀರಾ, ಮೇಡಮ್ ಹೆಂಗಿದ್ದೀರಾ, ಎಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಇಂಡಿಯಾಗೆ ವಾಪಸ್ ಕರೆಸ್ಕೊತಿದ್ದಾರೆ ಅಂತಾನು ಎಲ್ಲ ಕೇಳ್ತಾ ಇದ್ದಾರೆ. ಹಂಗೆಲ್ಲ ಕೇಳ್ತಾ ಇದ್ದೀರಾ. ಸೊ ನಾನು ಇವತ್ತು ಎಲ್ರಿಗೂ ಆನ್ಸರ್ ಮಾಡ್ಬೇಡ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇಲ್ಲಂತರೂ ಕಂಡೀಷನ್ ಹೇಗಿದೆ ಅಂತಂತಂದ್ರೆ, ನಾವ್ ಯಾರು ಹೊರಗಡೆ ಹೋಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿಂದ ಇದು ಈ ತರ ಲಾಕ್ಡೌನ್ ಸ್ಟಾರ್ಟ್ ಆಗ್ಬಿಟ್ಟು 11 ದಿನ ಆಯ್ತು. ನಾವು ಇದು ಸಡನ್ ಆಗಿನೇ ಲಾಕ್ಡೌನ್ ಮಾಡಿದ್ದು. ಇಲ್ಲೇನೋ ನೀವು ತರಕಾರಿ ತಂದಿಟ್ಕೊಳ್ಳಿ, 1 ದಿವಸ 2 ದಿವಸ ಏನ್ ಟೈಮ್ ಕೊಟ್ಟು ಲಾಕ್ಡೌನ್ ಮಾಡಿಲ್ಲ. ಸಡನ್ ಆಗಿ ಒಂದು ಮೀಟಿಂಗ್ ಆಗತ್ತೆ, ಸಂಡೆ ಆಯ್ತು, ಮಂಡೆಯಿಂದ ಎಲ್ಲ ಲಾಕ್ಡೌನ್ ಬಂದ್ ಆಗ್ಬಿಡುತ್ತೆ ಅಷ್ಟೇ. ಅದೇ ರೀತಿಯಾಗಿ ಇವಾಗ ಇಲ್ಲಿ ಕೂಡ ಅಷ್ಟೇ, ಈ 30-31ನೇ ತಾರೀಕು ಕೊಟ್ಟಿದ್ರು ಈ ತರ ಲಾಕ್ಡೌನ್. ಇವಾಗ ಇನ್ನ ಹೆಚ್ಚು ಕೇಸಸ್ ಆಗ್ತಾ ಇದಾವೆ ಇಂಡಿಯಾ ತರನೇ. ಇವಾಗ ಇಂಡಿಯಾಲಿ ಆ ತರ ಮಾಡಿದಾರೆ ನೋಡಿ, ಅದೇ ತರ ಇಲ್ಲಿ ಕೂಡ ಇದೆ. ಸೊ ಈಗ ಮತ್ತೆ ಇದು April 15th ಆ ತರ ಅಲ್ಲಿವರೆಗೂ ಇದು ಎಕ್ಸ್ಟೆಂಡ್ ಆಗಿದೆ. ಈ ದಿನ ಅಲ್ಲಿಗೆ ಮುಗಿಯುತ್ತೋ ಇನ್ನ ಮುಂದೋಗುತ್ತೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 20-30 ಜನ ಇದ್ದಾಗೇನೆ ಮತ್ತೆ ಒಂದು ಮಾಸ್ ಗ್ಯಾದರಿಂಗ್ ಅದು ಮಾಡಿದಾರಂತೆ. ಸೊ ಅವರು ಅಲ್ಲಿ ತುಂಬಾ ಜನ, ಎಷ್ಟು 1,000+ ಜನ ಮೇಲೇನೆ ಅಲ್ಲೆಲ್ಲ ಗ್ಯಾದರಿಂಗ್ ಮಾಡಿರೋದ್ರಿಂದ ಇವ್ರು ಹೇಳ್ತಾ ಇದಾರೆ, ವಾಲಂಟಿಯರ್ ಆಗಿನೇ ನೀವು ಬಂದು ಯಾರ್ಯಾರು ಅಟೆಂಡ್ ಆಗಿದ್ದೀರೋ ಆ ಒಂದು ಗ್ಯಾದರಿಂಗ್ಗೆ ಬಂದು ನೀವಾಗೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇದಾರೆ. ಇವಾಗೆಲ್ಲ ಪ್ರಿಕಾಷನ್ ಸೀರಿಯಸ್ ಆಗಿನೇ ತಗೊಳ್ತಾ ಇದಾರೆ, ಮುಂಚೆ ಅಷ್ಟು ತಗೊಂಡಿದ್ದಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ. ಇವಾಗ ತುಂಬಾ ಸೀರಿಯಸ್ ಆಗಿ ಸಡನ್ ಆಗಿ ಲಾಕ್ಡೌನ್ ಎಲ್ಲ ಮಾಡಿದ್ದಾರೆ. ನನ್ಗೆ ಕಮೆಂಟ್ಸ್ ಹಾಕಿ ಕೇಳ್ತಾ ಇರೋರಿಗೆಲ್ಲ ನನ್ಗೆ ಆ ಒಂದು ಕನ್ಸರ್ನ್ಗೆ ತುಂಬಾನೇ ಥ್ಯಾಂಕ್ಸ್. ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ನೀವೆಲ್ಲ ನನ್ಗೆ ಮೆಸೇಜ್ ಹಾಕಿ ಒಂದು ಪ್ರೀತಿನ ತೋರಿಸ್ತೀರಾ. ಅದಕ್ಕೆ ನಾನು ಏನೇ ಹೇಳಿದ್ರು ಎಷ್ಟೇ ಮಾಡಿದ್ರು ಕಡಿಮೆನೆ. ತುಂಬಾ ಖುಷಿ ಆಗುತ್ತೆ ನಂಗೆ ಆ ಥರ ಒಂದು ಕಮೆಂಟ್ಸ್ ಓದಿ, ಎಲ್ಲ ಹೇಗಿದ್ದೀರಾ ಮೇಡಮ್, ಹೆಂಗಿದ್ದೀರಾ, ಅಲ್ಲಿ ಹೆಂಗಿದೆ ಸಿಚುವೇಶನ್ ಅಂತ ಎಲ್ಲ ಕೇಳ್ತಾ ಇರ್ತೀರಾ. ಸೊ ತುಂಬಾ ಖುಷಿ ಆಗುತ್ತೆ ನನ್ಗೂ ಕೂಡ. ಸೊ ನಾನು ಕೇರ್ಫುಲ್ ಆಗಿ ಇದ್ದೀನಿ, ಇಲ್ಲಿ ಮನೇಲೆ ಇದ್ದೀನಿ, ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ನೀವು ಕೂಡ ಅಷ್ಟೇ, ನಿಮಗೆ ನೀವು ಒಂದು ಲಕ್ಷ್ಮಣ್ ರೇಖೆ ಹೇಳ್ಕೊಂಡು ಮನೇಲಿ ಇದ್ಬಿಡಿ, ಯಾರು ಎಲ್ಲೂ ಹೊರಗಡೆ ಹೋಗ್ಬೇಡಿ. ಫ್ರೆಂಡ್ಸ್ನ ಮೀಟ್ ಆಗಿ ಬರ್ತೀವಿ, ತರಕಾರಿ ತಗೊಂಡ್ ಬರ್ತೀವಿ, ಆ ಸಾಮಾನು ಇಲ್ಲ ಈ ಸಾಮಾನು ಇಲ್ಲ ಎಲ್ಲವೂ ಬಂದ್ ಮಾಡ್ಬಿಡಿ. ಯಾವ ಸಾಮಾನು ಇಲ್ಲ ಅಂತಂದ್ರೆ ನಾವು ಈಗ ಬದುಕ್ಬೋದು. ಫಸ್ಟ್ ನಮ್ಮ ನಾವು ಬದುಕಿದ್ರಲ್ಲ ಬೇರೆವೆಲ್ಲ ಇಂಪಾರ್ಟೆಂಟ್ ಆಗೋದು. ಫಸ್ಟ್ ನಾವು ಮನೇಲಿ ನಮಗ್ ನಾವೇ ಒಂದ್ ಲೈನ್ ಹಾಕೊಂಡು ಮನೇಲೆ ಕುತ್ಕೊಂಡ್ ಬಿಡೋಣ. ಈ ವರ್ಷದ ಆರಂಭ ನಮ್ಗೆ ದುಃಖ ಇರ್ಬೋದು, ಒಂದು ಬೇವಿನ ಅನುಭವ ಆಗ್ತಾ ಇದೆ. ಆದ್ರೆ ಇನ್ನ ಇದೆಲ್ಲವೂ ಕಡಿಮೆ ಆಗತ್ತೆ. ಇದೆಲ್ಲವೂ ಆ ಕಡಿಮೆ ಆದ್ಮೇಲೆ ನಮ್ಮ ಒಂದು ಜೀವನ ಬೆಲ್ಲದಂತೆ ಸಿಹಿಯಾಗಿರ್ಲಿ. ಏನ್ ಎಲ್ಲರೂ ಏನ್ ಅನ್ಕೊಂಡಿದ್ರು ಅದೆಲ್ಲವೂ ನೆರವೇರ್ಲಿ. ಆರೋಗ್ಯ, ಆಯುಷು, ಸಂತೋಷ ಎಲ್ಲವನ್ನ ದೇವ್ರು ನಿಮಗೆ ಕರುಣಿಸ್ಲಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ಒಂದು ಸಿಂಪಲ್ ಉಗಾದಿ ಹಬ್ಬದ ಆಚರಣೆ ವ್ಲಾಗ್ನ ನಿಮ್ಗೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ನ ಒತ್ತಿ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸವರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನೀವು ನನ್ನ ಫಾಲೋ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಆ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನನ್ನ ಫಾಲೋ ಮಾಡ್ಬೋದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.